ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿಟ್ಟ ಬಾದಾಮಿಯನ್ನು ತಿಂದಾಗ ಈ ಒಂದು ತಪ್ಪನ್ನು ಯಾರೂ ಮಾಡಬೇಡಿ. ಒಂದು ವೇಳೆ ಹಾಗೆ ಮಾಡಿದರೆ ಅದು ನಿಮ್ಮ ಪ್ರಾಣಕ್ಕೆ ಅಪಾಯವಾಗಬಹುದು. ಆದ್ದರಿಂದ ಈ ವಿಷಯದ ಬಗ್ಗೆ ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಸ್ನೇಹಿತರೆ, ನಿಮಗೆ ಗೊತ್ತಾ ನಮ್ಮ ದೇಹದಲ್ಲಿ ಎಷ್ಟೋ ರೀತಿಯ ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳು ಇರುತ್ತವೆಂದು? ಹೊರಗಡೆಯಿಂದಲೂ ಕೂಡ ನಮ್ಮ ದೇಹದ ಮೇಲೆ ದಾಳಿ ಮಾಡಲು ರೆಡಿಯಾಗಿರುವ ವೈರಸ್ಗಳು ಬಹಳಷ್ಟಿರುತ್ತವೆ. ಅವು ಕಣ್ಣಿಗೆ ಅಸಲು ಕಾಣಿಸುವುದಿಲ್ಲ. ಇವುಗಳನ್ನು ಕಂಟ್ರೋಲ್ನಲ್ಲಿಡಬೇಕೆಂದರೆ ಕೆಲವು ಔಷಧಿಗಳನ್ನು ಉಪಯೋಗಿಸಿದರೆ ಸರಿ ಹೋಗುವುದಿಲ್ಲ. ನಾವು ತೆಗೆದುಕೊಳ್ಳುವ ಆಹಾರವನ್ನು ಕೂಡ ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಅತಿ ಮುಖ್ಯವಾಗಿ ಡ್ರೈ ಫ್ರೂಟ್ಸ್ ತೆಗೆದುಕೊಳ್ಳುವುದು ಒಳ್ಳೆಯ ಅಭ್ಯಾಸವೆಂದು ವೈದ್ಯರು ಸಹ ಸೂಚಿಸುತ್ತಾರೆ. ಮತ್ತೆ ಈ ಡ್ರೈ ಫ್ರೂಟ್ಸ್ನಲ್ಲಿ ಮುಖ್ಯವಾಗಿ ಮತ್ತು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತಹದು ಬಾದಾಮಿ. ಮತ್ತೆ ಈ ಬಾದಾಮಿಯನ್ನು ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರು ತಿನ್ನಬೇಕು, ಯಾರು ತಿನ್ನಬಾರದು ಮತ್ತು ಒಂದು ದಿನಕ್ಕೆ ಎಷ್ಟು ಬಾದಾಮಿ ತಿನ್ನಬೇಕು, ಅಸಲು ಬಾದಾಮಿಯನ್ನು ತಿಂದಾಗ ಎಂತಹ ತಪ್ಪುಗಳನ್ನು ಮಾಡಬಾರದು, ಇಂತಹ ಅನೇಕ ಮುಖ್ಯವಾದ ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪ್ರಸ್ತುತ ಈ ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸುತ್ತಿದ್ದಾರೆ. ಆದ್ದರಿಂದಲೇ ಡ್ರೈ ಫ್ರೂಟ್ಸ್ಗೂ ಕೂಡ ಬಹಳ ಡಿಮ್ಯಾಂಡ್ ಹೆಚ್ಚಾಗಿದೆ ಎಂದು ಹೇಳಬಹುದು. ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಅನೇಕ ರೀತಿಯ ಹೆಲ್ತ್ ಬೆನಿಫಿಟ್ಸ್ಗಳಿರುತ್ತವೆಂದು ನಮ್ಮೆಲ್ಲರಿಗೂ ಗೊತ್ತು. ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದಾದ ಬಾದಾಮಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳು ಬಹಳಷ್ಟಿವೆ. ಇವುಗಳನ್ನು ನಾವು ಮುಂಜಾನೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಯಾವ ಸಮಯದಲ್ಲಾದರೂ ತಿನ್ನಬಹುದು. ಅಸಲು ಬಾದಾಮಿಯನ್ನು ಹೇಗೆ ತಿನ್ನಬೇಕು, ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವ ಹೆಲ್ತ್ ವ್ಯಾಲ್ಯೂಸ್ ಏನಿರುತ್ತವೆ, ಎಷ್ಟು ಕ್ಯಾಲೋರಿಗಳು ನಮ್ಮ ದೇಹಕ್ಕೆ ಲಭಿಸುತ್ತವೆ, ಅವುಗಳನ್ನು ಡೈಲಿ ರೆಗ್ಯುಲರ್ ಆಗಿ ತಿನ್ನುವುದರಿಂದ ಎಂತಹ ಆರೋಗ್ಯ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ಈಗ ತಿಳಿಯೋಣ. ಸ್ನೇಹಿತರೆ, ಈ ಬಾದಾಮಿಯನ್ನು ಪ್ರತಿದಿನವೂ ತಿನ್ನುವುದರಿಂದ ನಮಗೆ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತದೆ. ಇಂದಿನ ಈ ದಿನಗಳಲ್ಲಿ ಅನೇಕ ಜನರು ವಿವಿಧ ರೀತಿಯ ರೋಗಗಳಿಂದ ಬಳಲುತ್ತಿದ್ದಾರೆ. ಇದನ್ನು ನಾವೂ ಕೂಡ ನೋಡುತ್ತಿದ್ದೇವೆ. ಬಹಳ ಮಂದಿ ಈ ಬಾದಾಮಿಯನ್ನು ತಿನ್ನುತ್ತಿದ್ದಾರೆ. ಆದರೆ ಇವುಗಳನ್ನು ಹೇಗೆ ತಿನ್ನಬೇಕು, ಅದೇ ರೀತಿಯಾಗಿ ಒಂದು ರಾತ್ರಿ ಪೂರ ಇವುಗಳನ್ನು ನೆನೆಸಿದಾಗ ಎಂತಹ ತಪ್ಪುಗಳನ್ನು ಮಾಡಬಾರದು ಎಂಬುದು ಬಹಳ ಮಂದಿಗೆ ತಿಳಿದಿಲ್ಲ. ಒಂದು ರಾತ್ರಿ ಪೂರ ಈ ಬಾದಾಮಿಯನ್ನು ನೀರಿನಲ್ಲಿ ನೆನೆಸುವುದರಿಂದ ಅನೇಕ ರೀತಿಯ ಆರೋಗ್ಯ ಪ್ರಯೋಜನಗಳು ಉಂಟಾಗುತ್ತವೆ ಎಂದು ನೀವು ಖಂಡಿತವಾಗಿ ತಿಳಿಯಬೇಕು. ಆದರೆ 7 ಇಲ್ಲವೇ 8 ಗಂಟೆಗಳ ಕಾಲ ಇವುಗಳನ್ನು ನೆನೆಸಲೇಬೇಕು. ಆನಂತರ ಇದರ ಸಿಪ್ಪೆಯನ್ನು ಸುಲಿದು ತಿನ್ನಬೇಕು. ಇದರ ಸಿಪ್ಪೆಯಲ್ಲೂ ಕೂಡ ಅನೇಕ ವಿಧವಾದ ಪೋಷಕಾಂಶಗಳಿರುತ್ತವೆಂದು ಬಹಳ ಮಂದಿ ಹೇಳುತ್ತಾರೆ. ಆದರೆ ಇದು ಅಸಲು ನಿಜವಲ್ಲ. ಇದನ್ನು ಯಾರೂ ನಂಬಬೇಡಿ. ಇನ್ನೂ ಹೇಳಬೇಕೆಂದರೆ ಈ ಸಿಪ್ಪೆಯಿಂದ ನಿಮಗೆ ಗ್ಯಾಸ್ ಟ್ರಬಲ್ ಬರುವ ಸಾಧ್ಯತೆಗಳಿರುತ್ತವೆ. ಒಂದು ವೇಳೆ ನಿಮಗೆ ತಿಳಿಯದೆ ಬಹಳ ಮಂದಿ ಈ ತಪ್ಪು ಮಾಡುತ್ತಿದ್ದರೆ ಇಂದಿನಿಂದಲೇ ನೆನೆಸಿದ ಬಾದಾಮಿಯ ಸಿಪ್ಪೆ ತೆಗೆದು ತಿನ್ನುವುದನ್ನು ರೂಢಿಸಿಕೊಳ್ಳಿ. ಸ್ನೇಹಿತರೆ, ಬಾದಾಮಿಯಲ್ಲಿ 2 ವಿಧಗಳಿವೆ. ಒಂದು ಸಿಹಿ ಬಾದಾಮಿಯಾದರೆ ಇನ್ನೊಂದು ಕಹಿ ಬಾದಾಮಿ. ಸಿಹಿ ಬಾದಾಮಿಯನ್ನು ತಿನ್ನಲು ಬಳಸಿದರೆ ಕಹಿ ಬಾದಾಮಿಯನ್ನು ಎಣ್ಣೆ ತೆಗೆಯಲು ಬಳಸುತ್ತಾರೆ. ಈ ತಿನ್ನುವಂತಹ ಸಿಹಿ ಬಾದಾಮಿಯಲ್ಲಿ ಅನೇಕ ರೀತಿಯ ಪೋಷಕಾಂಶಗಳಿರುತ್ತವೆ. ಪ್ರೋಟೀನ್, ಒಮೆಗಾ-3 ಮತ್ತು ಒಮೆಗಾ-6 ಕೊಬ್ಬಿನ ಅಮ್ಲಗಳು, ವಿಟಮಿನ್ ಇ, ಕ್ಯಾಲ್ಸಿಯಂ, ಫಾಸ್ಫರಸ್ ಮತ್ತು ನಾರಿನಾಂಶಗಳು ಹೇರಳವಾಗಿರುತ್ತವೆ. ಈ ನೆನೆಸಿದ ಬಾದಾಮಿಯನ್ನು ತಿನ್ನುವುದು ಆರೋಗ್ಯಕರವೆಂದು ವೈದ್ಯ ನಿಪುಣರು ಹೇಳುತ್ತಿದ್ದಾರೆ. ಏಕೆಂದರೆ ರಾತ್ರಿಯೆಲ್ಲ ನೆನೆಸಿದ ಬಾದಾಮಿಯಲ್ಲಿ ನೀರು ಅದರ ಸಿಪ್ಪೆಯಲ್ಲಿರುವ ವಿಷ ಪದಾರ್ಥಗಳನ್ನು ತೊಲಗಿಸುತ್ತದೆ. ಆಗ ನಿಮಗೆ ಈ ಬಾದಾಮಿಯಿಂದ ಹೆಚ್ಚಿನ ಪೋಷಕಾಂಶಗಳು ಲಭಿಸುತ್ತವೆ. ಬಾದಾಮಿಯನ್ನು ಪ್ರತಿದಿನವೂ ತಿನ್ನುವುದರಿಂದ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತದೆ. ಅದು ಚೆನ್ನಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ಮುಂಜಾನೆಯೇ ಈ ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ. ಇದರ ಸಿಪ್ಪೆಯನ್ನು ತೆಗೆದು ತಿನ್ನುವುದರಿಂದ ತಿಂದಂತಹ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗುತ್ತದೆ. ಇದರಿಂದ ದೀರ್ಘಕಾಲದ ಮಲಬದ್ಧತೆ ಸಮಸ್ಯೆಯು ಕೂಡ ನಿವಾರಣೆಯಾಗುತ್ತದೆ. ಆದರೆ ಖಂಡಿತವಾಗಿಯೂ ನೀವು ನೆನೆಸಿದ ಬಾದಾಮಿಯ ಸಿಪ್ಪೆಯನ್ನು ತೆಗೆದು ತಿನ್ನಬೇಕು, ಹಾಗೆಯೇ ತಿನ್ನಬಾರದು. ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸಬೇಕೆಂದರೆ
ಪ್ರತಿದಿನವೂ ಈ ನೆನೆಸಿದ ಬಾದಾಮಿಯನ್ನು ತಿನ್ನಬೇಕು. ಹಾಲಿನಲ್ಲಿರುವ ಹಾಗೆಯೇ ಈ ಬಾದಾಮಿಯಲ್ಲಿಯೂ ಕೂಡ ಪೋಷಕಾಂಶಗಳು 4 ಪಟ್ಟು ಹೆಚ್ಚಿರುತ್ತವೆ. ಫಾಸ್ಫರಸ್ ಪರ್ಸೆಂಟೇಜ್ ಕೂಡ ಅಧಿಕವಾಗಿರುತ್ತದೆ. ಇದರಿಂದ ನಿಮ್ಮ ಮೂಳೆಗಳು ಬಲಗೊಳ್ಳುತ್ತವೆ. ಹಾಗೆಯೇ ನಿಮ್ಮ ಕೂದಲಿಗೆ ಬೇಕಾಗುವಂತಹ ಎಲ್ಲಾ ರೀತಿಯ ವಿಟಮಿನ್ಗಳು ಪೋಷಕಾಂಶಗಳು ಈ ಬಾದಾಮಿಯಲ್ಲಿರುತ್ತವೆ. ಮುಖ್ಯವಾಗಿ ಕೂದಲನ್ನು ಸ್ಟ್ರಾಂಗ್ ಆಗಿ ಮತ್ತು ಒತ್ತಾಗಿ ಬೆಳೆಸುವಂತಹ ಮೆಗ್ನೀಷಿಯಂ, ಜಿಂಕ್ ಮತ್ತು ವಿಟಮಿನ್ ಇ ಇರುವುದರಿಂದ ನಿಮ್ಮ ಕೂದಲಿನ ಬೆಳವಣಿಗೆಗೆ ಬಹಳ ಒಳ್ಳೆಯದು. ಇದರಲ್ಲಿ ಅತಿ ಹೆಚ್ಚಿನ ಪೋಷಕಾಂಶಗಳು ನಾರಿನಾಂಶವಿರುವುದರಿಂದ ಮಧುಮೇಹ ಬರದ ಹಾಗೆ ತಡೆಯುತ್ತದೆ. ಒಂದು ವೇಳೆ ಆಲ್ರೆಡಿ ಮಧುಮೇಹದಿಂದ ಬಳಲುತ್ತಿದ್ದರೆ ಅದನ್ನು ಕಡಿಮೆ ಮಾಡುತ್ತದೆ. ಆಯುರ್ವೇದದ ಪ್ರಕಾರ ಸ್ಥೂಲಕಾಯವನ್ನು ತಗ್ಗಿಸಲು ಈ ಬಾದಾಮಿ ಮತ್ತಷ್ಟು ಸಹಾಯಕವಾಗುತ್ತದೆ. ಗರ್ಭಿಣಿ ಮಹಿಳೆಯರು ಕೂಡ ನಿಮ್ಮ ಫುಡ್ ಡಯಟ್ಅಲ್ಲಿ ತಪ್ಪದೇ ಬಾದಾಮಿಯನ್ನು ಸೇರಿಸಿಕೊಳ್ಳಿ. ಏಕೆಂದರೆ ಇದು ನಿಮಗೆ ಮತ್ತು ನಿಮ್ಮ ಗರ್ಭದಲ್ಲಿರುವ ಮಗುವಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿರುವ ಪೋಲಿಕ್ ಆಸಿಡ್ ಹುಟ್ಟುತ್ತಲೇ ಬರುವಂತಹ ಕೆಲವು ಲೋಪಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಈ ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಪೋಷಕಾಂಶ ಹಾಗೂ ಶಕ್ತಿ ಲಭಿಸುತ್ತದೆ. ಹಾಗೆಯೇ ಎಲ್ಲಾ ವಿಧವಾದ ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಆಗುತ್ತದೆ. ಹಾಗೆಯೇ ಈ ಬಾದಾಮಿಯಲ್ಲಿ ಪೊಟಾಶಿಯಂ, ಮೆಗ್ನೀಷಿಯಂ ಮತ್ತು ಪ್ರೋಟೀನ್ಗಳು ಇರುವುದರಿಂದ ಹೃದಯ ಆರೋಗ್ಯವಾಗಿರುವಂತೆ ಕಾಪಾಡುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕಂಟ್ರೋಲ್ನಲ್ಲಿಡುತ್ತದೆ. ಹಾಗೆಯೇ ತೀವ್ರ ಪ್ರಾಣಾಂತಕ ಹೃದಯ ಸಂಬಂಧಿ ಕಾಯಿಲೆಗಳು ಬರದ ಹಾಗೆ ತಡೆಗಟ್ಟುತ್ತದೆ. ಅದೇ ರೀತಿಯಾಗಿ ನೀವು ಚರ್ಮದ ಮೇಲಿರುವ ಸುಕ್ಕುಗಳು ಮತ್ತು ನೆರಿಗೆಗಳನ್ನು ತಡೆಗಟ್ಟಲು ಅನೇಕ ರೀತಿಯ ಕ್ರೀಮ್ಗಳನ್ನು ಬಳಸುತ್ತಿದ್ದರೆ ಅದನ್ನು ಈಗಲೇ ನಿಲ್ಲಿಸಿ ನೆನೆಸಿದ ಬಾದಾಮಿಯನ್ನು ತಿನ್ನಲು ಪ್ರಾರಂಭಿಸಿ. ಇದು ನೈಸರ್ಗಿಕವಾಗಿ ನಿಮಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮುಖದ ಮೇಲಿನ ಸುಕ್ಕುಗಳು ಸಂಪೂರ್ಣವಾಗಿ ಮಾಯವಾಗುವ ಹಾಗೆ ಮಾಡುತ್ತದೆ. ಇನ್ನು ಯಾರು ಯಾರು ಈ ನೆನೆಸಿದ ಬಾದಾಮಿಯನ್ನು ತಿನ್ನಬಾರದೆಂದರೆ ಕಿಡ್ನಿ ಸ್ಟೋನ್ನಿಂದ ಬಳಲುತ್ತಿರುವವರು ಅಸಲು ಈ ಬಾದಾಮಿ ತಿನ್ನಬಾರದು ಎಂದು ವೈದ್ಯರು ಹೇಳುತ್ತಾರೆ. ಇದರಲ್ಲಿ ವಿಟಮಿನ್ ಇ ಅಧಿಕವಾಗಿರುವುದರಿಂದ ತಲೆನೋವು, ಅಲರ್ಜಿ ಮತ್ತು ಮೈಗ್ರೇನ್ ವ್ಯಾಧಿಗಳಿಂದ ಬಳಲುತ್ತಿರುವವರು ಕೂಡ ಈ ಬಾದಾಮಿಯನ್ನು ತಿನ್ನಬಾರದು. ಹಾಗೆಯೇ ಅಧಿಕ ತೂಕದಿಂದ ಬಳಲುತ್ತಿರುವವರು ಕೂಡ ತಿನ್ನಬಾರದು. ಏಕೆಂದರೆ ಈ ಬಾದಾಮಿಯಲ್ಲಿ ಹೆಚ್ಚಾಗಿ ಹೈ ಕ್ಯಾಲೋರೀಸ್, ಪ್ರೋಟೀನ್ಗಳು ಮತ್ತು ಕೊಬ್ಬಿನಾಂಶ ಇರುವುದರಿಂದ ಇವು ತೂಕವನ್ನು ಮತ್ತಷ್ಟು ಹೆಚ್ಚಿಸಿಬಿಡುತ್ತವೆ. ಆದ್ದರಿಂದ ಅಧಿಕ ತೂಕದಿಂದ ಬಳಲುತ್ತಿರುವವರು ಬಾದಾಮಿಯನ್ನು ಹೆಚ್ಚು ಹೆಚ್ಚು ಬಳಸಬಾರದು ಎಂದು ವೈದ್ಯರು ಹೇಳುತ್ತಾರೆ. ಈಗ ನಾವು ದಿನಕ್ಕೆ ಎಷ್ಟು ಬಾದಾಮಿಯನ್ನು ತಿನ್ನಬೇಕು ಎಂಬುದನ್ನು ತಿಳಿಯೋಣ. ಒಂದು ಅಮೆರಿಕನ್ ಪರಿಶೋಧನೆಯ ಪ್ರಕಾರ ನೀವು ಒಂದೇ ಬಾರಿಗೆ 20 ಬಾದಾಮಿಗಳನ್ನು ಆರಾಮಾಗಿ ತಿನ್ನಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಕೆಲವರಿಗೆ ಇದರಿಂದ ಗ್ಯಾಸ್ಟ್ರಬಲ್ ಸಮಸ್ಯೆ ಹೆಚ್ಚಾಗಬಹುದು, ವಿಟಮಿನ್ ಡಿ ಓವರ್ ಡೋಸ್ ಆಗುವ ಸಾಧ್ಯತೆಗಳಿರಬಹುದು. ಆದ್ದರಿಂದ ಪ್ರತಿದಿನವೂ 8-10 ಬಾದಾಮಿಯನ್ನು ತಿನ್ನುವುದರಿಂದ ಯಾವುದೇ ರೀತಿಯ ತೊಂದರೆಗಳಿರುವುದಿಲ್ಲ ಎಂದು ವೈದ್ಯರು ಹೇಳುತ್ತಾರೆ. ಇದರಿಂದ ನಿಮಗೆ ಲಭಿಸಬೇಕಾದ ಖನಿಜಗಳು, ವಿಟಮಿನ್ಗಳು ಮತ್ತು ಪೋಷಕಾಂಶಗಳು ಸಿಗುತ್ತವೆ. ಪ್ರತಿದಿನವೂ ನೆನೆಸಿದ ಬಾದಾಮಿಯನ್ನು ಸೇವಿಸಿ, ಆದರೆ ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ತಿನ್ನಿ. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಸದಾಕಾಲ ಆರೋಗ್ಯವಾಗಿರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.